ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 7 ಪೇಜ್ ನಂಬರ್ 190. ದೇವರು ನಮ್ಮ ಪತನದ ಸ್ಥಿತಿಗೆ ಒಂದು ಜೀವದ ಕಾನೂನನ್ನು ನೀಡಲು ಸಾಧ್ಯವಿಲ್ಲವೆಂದು ಅಪೋಸ್ತಲನು ತಿಳಿಸುತ್ತಾನೆ. ಅವರು ನ್ಯಾಯವಾದ ದಂಡನೆಗೆ ಒಳಗಾಗಿದ್ದಾರೆ. ಆ ದಂಡನೆಯು ತೀರ್ಪು ಜಾರಿಯಲ್ಲಿರುವವರೆಗೆ ಅವರಿಗೆ ಮರಣದಿಂದ ಬಿಡುಗಡೆಗೊಳಿಸಲು ಪಾಲಿಸಬಹುದಾದ ಯಾವುದೇ ಕಾನೂನನ್ನು ನೀಡಲಾಗುವುದಿಲ್ಲ. ಅಂತಹ ಯಾವುದೇ ಜೀವದ ಕಾನೂನನ್ನು ಮಾನವ ಕುಟುಂಬಕ್ಕೆ ನೀಡುವ ಮುನ್ನ ಮೊದಲನೆಯ ಕಾನೂನಿನ ತೀರ್ಪನ್ನು ಅನುಭವಿಸಲೇಬೇಕಾಗುವುದು ಮತ್ತು ಅದರ ಶಾಪ ಅಥವಾ ಖಂಡನೆಯು ತೆರವುಗೊಳ್ಳಲೇಬೇಕು. ನಂತರ ಕೆಲವು ಷರತ್ತುಗಳ ಮೇಲೆ ನಿತ್ಯ ಜೀವವನ್ನು ದಯಪಾಲಿಸುವ ಇತರ ವ್ಯವಸ್ಥೆಗಳನ್ನು ಮಾಡಬಹುದು. ಆದರೆ ಇದು ಮೊದಲನೇ ಉಲ್ಲಂಘನೆಯ ಪರಿಹಾರ ಮತ್ತು ವಿಧಿಸಿದ ತೀರ್ಪು ರದ್ದಾಗಿ ಅದು ಜಾರಿಯಾಗುವವರೆಗೆ ಸಲ್ಲದು. ದೇವರು ಆದಾಮನಿಗೆ ನೀಡಿದ ಅವಕಾಶ ಮತ್ತು ಅದನ್ನು ಆತನು ತನಗಾಗಿಯೂ ತನ್ನ ಸಂತಾನದವರಿಗಾಗಿಯೂ ಕಳಕೊಂಡುದರ ಬದಲಾಗಿ ಮಾನವರಿಗೆ ನಿತ್ಯ ಜೀವದ ಮತ್ತೊಂದು ಅವಕಾಶವನ್ನು ನೀಡುವ ಸಲುವಾಗಿ ಇಂತಹ ಪರಿಹಾರದ ಬಗ್ಗೆ ತನ್ನ ಉದ್ದೇಶವನ್ನು ತಿಳಿಸಿದ್ದಾನೆ. ಆದರೆ ದೇವರ ಈ ವಾಗ್ದಾನವು ಕೇವಲ ನಿರೀಕ್ಷೆಯ ತಳಹದಿಗಷ್ಟೇ ಸಾಕಾಗುವುದಾಗಿದ್ದು ಅದು ಬಹಳ ಅಸ್ಪಷ್ಟವಾಗಿದೆ. ಆದುದರಿಂದ ಪಾಪ ಮತ್ತು ಮರಣದ ನಿಯಂತ್ರಣದಲ್ಲಿ ಬಂದಿಗಳಾದ ಮಾನವ ಕುಟುಂಬವು ದೇವರ ವಾಗ್ದಾನಗಳ ಬಲದ ಮೇಲೆ ಆತುಕೊಂಡಿದ್ದು ಸುನಿರೀಕ್ಷತೆ ಉಂಟಾದ ಸೆರೆಯವರು ಎಂದು ಹೇಳಲಾಗುತ್ತಿದೆ. ಪಾಪ ನಿವೃತ್ತಿ ಮುಂತಾದವುಗಳ ಒಂದು ಸೂಚನೆಯು ದಂಡನೆಯನ್ನು ವಿಧಿಸುವ ಸಮಯದಲ್ಲಿಯೇ, ಅಂದರೆ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ, ಆದಿಕಾಂಡ 3:15 ವಚನ ಎಂದು ಆ ಸರ್ಪವನ್ನು ದೇವರು ಶಪಿಸುವ ಸಮಯದಲ್ಲಿ ನೀಡಲಾಗಿತ್ತು. ಈ ಅಂಧಕಾರವಾದ ಸಾಮ್ಯ ರೂಪದ ಮಾತುಗಳಲ್ಲಿ ಕರ್ತನು ಸೈತಾನನ ಶಕ್ತಿಯ ಹಿಮ್ಮುಖವಾಗುವ ಮತ್ತು ಆದಾಮನ ಸಂತಾನದವರಿಗೆ ಉಂಟಾಗುವ ವಿಜಯದ ಬಗ್ಗೆ ಹೇಳಿದ್ದಾನೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಯೇಸುಕ್ರಿಸ್ತನಲ್ಲಿ ಈ ಸ್ತ್ರೀ ಸಂತತಿಯ ಬಗ್ಗೆ ನೆರವೇರಿತು. ಮಾನವನನ್ನು ಕೆಳದರ್ಜೆಗೆ ತಳ್ಳಿದ ಸುಮಾರು 4,000 ವರ್ಷಗಳ ನಂತರ ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆತನು ಸ್ತ್ರೀಯೊಬ್ಬಳ ಉದರದಲ್ಲಿ ಜನಿಸುವುದರ ಮೂಲಕ ತನ್ನನ್ನು ಆ ಶಾಪಗ್ರಸ್ತ ಸಂತಾನನ ಸದಸ್ಯನಾಗಿ ಗುರುತಿಸಿಕೊಂಡನು. ಆತನು ದೇವರ ಕೃಪೆಯಿಂದ ಎಲ್ಲ ಮಾನವರ ಪರವಾಗಿ ಮರಣವನ್ನು ಸವಿದನು, ಎಲ್ಲರ ದಂಡನೆಯನ್ನು ಅನುಭವಿಸಿದನು, ಎಲ್ಲರ ಮೇಲಿದ್ದ ಪಾಪ ಶಾಪ ಮತ್ತು ಮರಣ ದಂಡನೆಯನ್ನು ಹಿಂದಿರುಗಿಸಿದನು. ಎಲ್ಲರಿಗೂ ಜೀವದ ಕಾನೂನು ನ್ಯಾಯಸಮ್ಮತವಾಗಿ ದೊರೆಯುವಂತೆ ಮಾಡಿದನು. ಇದನ್ನು ಪಾಲಿಸಿದಲ್ಲಿ ನಿತ್ಯ ಜೀವವೆಂಬ ಬಹುಮಾನವು ದೊರೆಯುತ್ತದೆ. ಆದರೆ ದೇವರಿಗೆ ತನ್ನ ಮಗನನ್ನು ಕಳಿಸುವ ಮತ್ತು ಮಾನವ ಜನಾಂಗವನ್ನು ಮರಣದಂಡನೆಯಿಂದ ವಿಮೋಚಿಸುವ ಸಮಯವು ಬರುವ ಮೊದಲು ಆತನು ಅಬ್ರಹಾಮ ಮತ್ತು ಇಸ್ರೇಲರೆಂದು ನಂತರದಲ್ಲಿ ಕರೆಯಲ್ಪಟ್ಟ ಆತನ ಕುಟುಂಬದೊಡನೆ ಒಂದು ವಿಚಿತ್ರವಾದ ವ್ಯವಹಾರವನ್ನು ಕೈಗೊಂಡನು. ಮೊದಲಿಗೆ ಅಬ್ರಹಾಮ, ಇಸಾಕ ಮತ್ತು ಯಾಕೋಬರಿಗೆ ಹೆಚ್ಚು ಕಡಿಮೆ ಕುಲಂಕುಷವಾಗಿ ಇಡೀ ಮಾನವ ಕುಟುಂಬವನ್ನು ಆಶೀರ್ವದಿಸುವ ತನ್ನ ಔದಾರ್ಯಪೂರಕವಾದ ಉದ್ದೇಶವು ತಿಳಿಸುತ್ತಾನೆ. ಇದೇ ಜನಾಂಗವನ್ನು ಶಿಕ್ಷಿಸಿದ ನ್ಯಾಯಾಧಿಪತಿಯಿಂದಲೇ ಇಂತಹ ಪ್ರಕಟಣೆ ಹೊರಬಂದದ್ದು ಬಹಳ ಅರ್ಥಗರ್ಭಿತವಾದದ್ದು. ಒಂದು ಶಾಪ ಅಥವಾ ದಂಡನೆಯನ್ನು ತೆಗೆಯುವ ಈ ಕಾರ್ಯನ್ಯಾಯದ ಉಲ್ಲಂಘನೆ ಎನಿಸುತ್ತದೆ. ಆದರೆ ಅದು ಇಲ್ಲವಾದಲ್ಲಿ ಈ ವಿಶ್ವದ ಪರಮೋಚ್ಚ ನ್ಯಾಯಾಲಯದಲ್ಲಿ ಇರುವ ಯೋಜನೆಯ ಮೂಲಕವಾಗಿ ಅದು ನ್ಯಾಯವಾಗಿರುವುದಾಗ್ಯೂ ಜನಾಂಗದ ಅರ್ಹರಾದ ಸದಸ್ಯರಿಗೆ ನೀತಿಯುತ ವ್ಯವಸ್ಥೆಯೊಂದಿಗೆ ಸಾಮರಸ್ಯವನ್ನು ಉಂಟು ಮಾಡುವುದರ ಮೂಲಕ ಕರುಣೆ ತೋರಿಸುವುದಾಗಿದೆ ಎನಿಸುತ್ತದೆ. ಮೂಲ ಪಿತೃಗಳು ಈ ವಾಗ್ದಾನಗಳಿಂದ ಆನಂದಭರಿತರಾದರು ಮತ್ತು ಸತ್ತವರು ಪುನರುತ್ಥಾನಗೊಂಡು ಹೊಂದಿಕೊಳ್ಳಲಿರುವ ಭಾವಿ ಜೀವವನ್ನು ಹೆಚ್ಚು ಕಡಿಮೆ ಗ್ರಹಿಸಿದರು. ಇದು ಅವರಿಗೆ ಮತ್ತು ಅವರ ಮುಂದಿನ ಪೀಳಿಗೆಯವರಿಗೆ ಆಗುವ ಲಾಭ ಮಾತ್ರವಲ್ಲ, ಸೃಷ್ಟಿಯ ಪ್ರತಿಯೊಂದು ಜೀವಿಗಳಿಗೆ ಆಶೀರ್ವಾದವನ್ನು ಉಂಟು ಮಾಡುವುದಾಗಿದೆ. ಅಬ್ರಹಾಮನಿಗೆ ಮಾಡಿದ ಈ ವಾಗ್ದಾನವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆತನ ಸಂತತಿಯವರಾದ ಇಸ್ರೇಲರಿಗೆ ಒಂದು ವಿಶೇಷವಾದ ಕಾನೂನನ್ನು ದೇವರು ಸಿನಾಯ್ ಪರ್ವತದಲ್ಲಿ ನೀಡಿದನು. ಈ ಧರ್ಮಶಾಸ್ತ್ರೀಯವಾದ ಕಟ್ಟಳೆಗಳು ಅವರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯ ತಳಹದಿಯಾಗಿದೆ. ಅವರು ಆ ಕಾನೂನನ್ನು ಪಾಲಿಸಿದಲ್ಲಿ ಎಲ್ಲ ವಾಗ್ದಾನಗಳು ಅವರದಾಗುವುದು, ಯಾಕೆಂದರೆ ಆ ಕಾನೂನು ಸಮರ್ಪಕವಾಗಿ ಸರಿಯಾಗಿವೆ ಮತ್ತು ಅದರ ಎಲ್ಲ ವಿವರಣೆಗಳು ಒಳ್ಳೆಯದಾಗಿವೆ ಎಂದು ಪರಿಗಣಿಸಲಾಗಿದೆ. ಆದರೆ ಇಸ್ರೇಲರು ಪತನಗೊಂಡವರು, ನೀತಿಭ್ರಷ್ಟರು, ಅಸಂಪೂರ್ಣರು ಆದ ಕಾರಣ
ಮೊದಲಿಗೆ ಮೋಚೆಯ ಮಧ್ಯಸ್ಥಿಕೆಯನ್ನು ನೇಮಿಸಬೇಕಾಯಿತು. ಎರಡನೆಯದಾಗಿ ಕಾನೂನು ಉಲ್ಲಂಘನೆಯನ್ನು ವರ್ಷಕ್ಕೊಮ್ಮೆ ಸಾಂಕೇತಿಕವಾಗಿ ನಿವಾರಿಸಿಕೊಳ್ಳುವ ಸಲುವಾಗಿ ಒಂದು ಮಾರ್ಗವನ್ನು ಕಂಡು ಈ ರೀತಿಯಲ್ಲಿ ಅವರು ಕಾನೂನನ್ನು ಪರಿಪಾಲಿಸುವ ತಮ್ಮ ಪ್ರಯತ್ನವನ್ನು ಸಂತತಿಯಿಂದ ಸಂತತಿಗೆ ಮುಂದುವರಿಸುವ ಅವಕಾಶ ದೊರೆಯುವಂತಾಯಿತು. ಮೋಶೆಯ ಮಧ್ಯಸ್ಥಿಕೆ ಮತ್ತು ಪಾಪ ನಿವಾರಣೆಗಾಗಿ ಸಾಂಕೇತಿಕ ಯಜ್ಞಗಳ ಸ್ಥಾಪನೆ ಮುಂತಾದವುಗಳು ಈ ಒಡಂಬಡಿಕೆ ಮತ್ತು ಕಾನೂನುಗಳನ್ನು ಪಡೆಯುವವರು ಅದನ್ನು ಪಾಲಿಸಲು ಮತ್ತು ಅವಕ್ಕೆ ಸಂಪೂರ್ಣವಾದ ವಿಧೇಯತೆಯನ್ನು ತೋರಿಸಲು ಆಸಕ್ತರು ಎಂಬುದನ್ನು ತೋರಿಸುತ್ತದೆ. ಇದು ಏದೇನ್ ತೋಟದಲ್ಲಿ ನೀಡಿದ ನಿಯಮಕ್ಕೆ ಭಿನ್ನವಾಗಿದೆ, ಯಾಕೆಂದರೆ ಅಲ್ಲಿ ಯಾವ ಮಧ್ಯಸ್ಥಗಾರನನ್ನು ಒದಗಿಸಿರಲಿಲ್ಲ ಮತ್ತು ದೈವಿಕ ಬಲಹೀನತೆಗೆ ಯಾವ ವ್ಯವಸ್ಥೆಯಾಗಲಿ ಇರಲಿಲ್ಲ. ಈ ಸತ್ಯ ಸಂಗತಿ ಮಾತ್ರವೇ ದೇವರ ಸ್ವರೂಪದಲ್ಲಿ ಪರಿಪೂರ್ಣವಾಗಿಯೇ ಸೃಷ್ಟಿಸಲ್ಪಟ್ಟಿದ್ದನ್ನು ಮತ್ತು ಆತನು ದೇವರ ಆಜ್ಞೆಗಳನ್ನು ಯಥಾವತ್ತವಾಗಿ ಪಾಲಿಸಲು ಶಕ್ತನಾಗಿದ್ದನು ಎಂದು ತಿಳಿಸುತ್ತದೆ. ಆದರೆ ಆತನ ಸಂತಾನವು ಈ ಮಧ್ಯೆ ಬಹಳವಾಗಿ ಪತನಗೊಂಡಿತು. ಯಾಕೆಂದರೆ ಮೋಶೆಯ ಧರ್ಮಶಾಸ್ತ್ರದಲ್ಲಿನ ವ್ಯವಸ್ಥೆಯು ಪತನಗೊಂಡ ನೀತಿಭ್ರಷ್ಟರಿಗೆ ಅನುರೂಪವಾಗಿತ್ತು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.